ಶ್ವಾಯ ನಮ ನಾನು ನಿಮ್ಮ ಸಿದ್ಧತಾ ಯಮ ಎಲ್ಲರೂ ಚೆನ್ನಾಗಿರಬೇಕು ಗುರುವೀಶರನ ಮೇ 14ನೇ ತಾರೀಕು ಅಕ್ಷಯ ತೃತೀಯ ತುಂಬ ವಿಶೇಷವಾಗಿ ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆಗಳನ್ನು ಮಾಡಿ ಒಂದೊಂದು ಕೋರಿಕೆಯನ್ನು ಮಹಾಲಕ್ಷ್ಮಿ ದೇವಿ ಹತ್ರ ಬೇಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಈ ಕೋವಿಡ್ ಇರೋದ್ರಿಂದ ಅಂಗಡಿಯೆಲ್ಲ ಮುಚ್ಚಿರುತ್ತೆ ಇಲ್ಲಂದ್ರೆ ತುಂಬ ಪ್ರಾರ್ಥನೆ ಮಾಡಿ ಅಕ್ಷಯ ತೃತೀಯ ಬಂದು ಮಹಾಲಕ್ಷ್ಮಿ ಅನುಗ್ರಹ ಇರಬೇಕಂತ ಏನಾದರೂ ಒಂದು ಗೋಲ್ಡ್ ಬೆಳ್ಳಿನೋ ಅಂಗಡಿಯಲ್ಲಿ ಹೋಗಿ ತಕೊಂಡು ಅದು ಎತ್ತಿಕೊಂಡು ಬಂದು ಪೂಜೆ ಮಾಡ್ಕೊಳ್ಳೋದು ಅವತ್ತಿನ ದಿವಸ ಸಿದ್ಧಿಯೋಗ ಕಾರ್ಯಗಳು ಆ ದಿವಸ ಬಂದು ಈ 2021 ಅಲ್ಲಿ ತುಂಬ ಕಷ್ಟ ಆಗಿದೆ ಕೋವಿಡ್ ಇಂದ ಯಾರು ಆಚೆ ಹೋಗಕಾಗಲ್ಲ ಮನೆಯಲ್ಲೇ ನಾವು ಏನು ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದು ಅಂತ ನೋಡಿ ಮನೆಯಲ್ಲಿ ಬಂದು ಗುರುವಾರ ಈಗ ಬಂದು ಮೇ 14ನೇ ತಾರೀಕು 5ರಿಂದ 5 ಸಾಯಂಕಾಲ 6 ಗಂಟೆವರೆಗೂ ಆ ಮಹಾಲಕ್ಷ್ಮಿ ಯೋಗಗಳು ಲಾಭ ಆಗಿದೆ 15ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಅಕ್ಷಯ ತೃತೀಯ ಯೋಗಗಳು ಇದೆ ಈ ಗುರುವಾರನೇ ನೀವು ಏನು ಮಾಡಬೇಕು ಮೇ 13ನೇ ತಾರೀಕು ಗುರುವಾರ ಸಾಯಂಕಾಲ ಮನೆಯೆಲ್ಲ ಶುದ್ಧ ಮಾಡಿಬಿಡಿ ಶುದ್ಧ ಮಾಡಕ್ಕೆ ಮುಂಚೆ ನೀವು ಏನು ಮಾಡಬೇಕು ಒಂದು ಬಗೀಟಲ್ಲಿ ನೀರು ತಗೊಳ್ಳಿ ಪಡಿಗಾರ ಅಂತ ಒಂದು ಬರುತ್ತೆ ಇಲ್ಲಾಂದರೆ ಕಲ್ಲುಪ್ಪು ಎರಡು ಹಾಕಿ ಅರಿಶಿನ ಪುಡಿ ಗರ್ಕೆ ಹುಲ್ಲು ಸ್ವಲ್ಪ ಹಾಕಿ ಮನೆ ಒರೆಸ್ಬೇಡಿ ಆಚೆ ಎಲ್ಲ ತೊಳೆದುಬಿಡಿ ಇನ್ನೊಂದು ಬಂದು ಗುರುವಾರನೇ ದೇವ್ರ ಮನೆಯನ್ನು ನೀವು ಶುದ್ಧ ಮಾಡಿರಬೇಕು ಯಾಕಂದರೆ ಶುಕ್ರವಾರ ಮಾಡಬಾರ್ದಂತ ನಾನು ಹೇಳಿದ್ದೀನಿ ಗುರುವಾರ ಸಾಯಂಕಾಲ ವಿಗ್ರಹಗಳು ನೀವು ಅಭಿಷೇಕ ಮಾಡೋದು ಎಲ್ಲ ಕಂಪ್ಲೀಟ್ ಪೂಜೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಶುಕ್ರವಾರ ಮೇ 14ನೇ ತಾರೀಕು ಬಂದು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಈ ಪೂಜೆ ಮಾಡೋದು ಬಂದು ತುಂಬ ಒಳ್ಳೆಯದು ಆಚೆ ಏನು ಮಾಡಬೇಕು ನೀರೆಲ್ಲ ಹಾಕಿಸಿ ರಂಗೋಲಿ ಹಾಕಿ ಎರಡು ಕಡೆ ಮಣ್ಣಿನ ದೀಪ ಎಳ್ಳೆಣ್ಣೆ ಹಾಕಿ ಹಚ್ಚಿಬಿಡಿ ಮೇಲೆ ಬಂದು ಮಾವಿನ ಎಲೆ ಎರಡು ಸೈಡ್ ಇಕ್ಕಿಬಿಡಿ ಹೂವಿನ ಅಲಂಕಾರ ಮಾಡಿ ಮೊದಲು ಪೂಜೆ ಆ ದೀಪಕ್ಕೆ ಆಚೆನೆ ದೀಪಕ್ಕೆ ಬಂದು ಎಲೆ ಅಡಿಕೆ ಹೂವು ಹಣ್ಣು ಇಟ್ಟು ಒಂದು ಗ್ಲಾಸಲ್ಲಿ ನೀರು ತೀರ್ಥ ತುಳಸಿ ಏಲಕ್ಕಿ ಪುಡಿ ಕರ್ಪೂರ ಇದು ಹಾಕಿ ಒಂದು ಕರ್ಪೂರ ಹಚ್ಚಿ ಮಹಾಲಕ್ಷ್ಮಿಯೇ ಲಾಭ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಒಳಗಡೆ ಬಂದು ಪೂಜೆ ರೂಮಲ್ಲಿ ಹೂವಿನ ಅಲಂಕಾರ ಮಾಡಿ ಮತ್ತು ನೀವು ಕಲಸ ಇಡೋರು ಇಡ್ಬೋದು ಹೊಸ ತೆಂಗಿನಕಾಯಿ ಇಡಬೇಕು ಒಂದು ಚಿಕ್ಕ ತಟ್ಟೆನಲ್ಲಿ ಅರಿಶಿನ ಅಕ್ಕಿ ಇಡಿ ಒಂದು ಸೊಂಬಲ್ಲಿ ನೀರು ತುಂಬಿಸಿ ಸ್ವಲ್ಪ ಹಾಲು ಹಾಕಿ ಅರಿಶಿನ ಕುಂಕುಮ ಗಂಧ ವಿಭೂತಿ ಪನ್ನೀರು ಮತ್ತು ಗರ್ಕೆ ಹುಲ್ಲು ಒಂದು ಕೈ ಮಲ್ಲಿಗೆ ಹೂವು ಹಾಕಿ ಲಿಂಬೆಹಣ್ಣು ಒಂದು ಕಾಯಿ ನೀಡಿ ಎಲೆ ಅಡಿಕೆ ಎಲೆಯದು ಬಂದು 9 ಎಲೆ ಇಡಿ ಕಲಸ ಇಡಿ ಕಲಸ ಅಂದರೆ ಅರಿಶಿನ ಅಪ್ಲೈ ಮಾಡಿ ಕುಂಕುಮ ಇಟ್ಟು ಕಲಸಕ್ಕೆ ಹೂವಿನ ಅಲಂಕಾರ ಮಾಡಿ ತೆಂಗಿನಕಾಯಿ ನೀವು ಬಂದು ಕಲಸ ತೆಂಗಿನಕಾಯಿ ಮಾರನೇ ದಿವಸ ಬ್ರಹ್ಮ ಮುಹೂರ್ತದಲ್ಲಿ ನೀವು ಬಂದು ಕಲಸ ತೀರ್ಥ ಬಂದು ನೀವು ಮನೆ ಪೂರ್ತಿ ಮಾರನೇ ದಿವಸ ಬೆಳಗ್ಗೆ ಪೂಜೆ ಎಲ್ಲ ಆದ ಮೇಲೆ ನೀವು ಚೆಲ್ಲಬೇಕು ಮನೆ ಪೂರ್ತಿ ಚೆಲ್ಲಬೇಡಿ ಬಾಗಿಲತ್ರ ಎಲ್ಲ ಕಡೆಯೂ ಚೆಲ್ಲಬೇಡಿ ತುಂಬ ಒಳ್ಳೆಯದು ಕಲಸ ತೆಂಗಿನಕಾಯಿ ಒಡೆದ್ಬಿಟ್ಟು ಆ ತೆಂಗಿನಕಾಯಿಯಲ್ಲಿ ಪ್ರಸಾದ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿಬಿಡಿ ಇನ್ನೊಂದು ಬಂದು ಮಹಾಲಕ್ಷ್ಮಿ ಮುಂದೆ ಬಂದು ಒಂದು ಚಿಕ್ಕ ಬಟ್ಟೆನಲ್ಲಿ ಸ್ವಲ್ಪ ಅರಿಶಿನ ಹಾಕಿ 12 ಕಾಯಿನು ಜಾಕಾಯಿ ಮಾಸಿಕಾಯಿ ಲವಂಗ ಏಲಕ್ಕಾಯಿ ನವರತ್ನ ಪಂಚಲೋಗ ಇದಷ್ಟು ಇಡಬೇಕು ಅದರಲ್ಲಿ ಬೆಳ್ಳಿ ಕಾಯಿನ ಏನಿದ್ರೂ ಪರವಾಗಿಲ್ಲ ಇಕ್ಕಿಬಿಟ್ಟು ಕ್ಲೋಸ್ ಮಾಡಬೇಡಿ ಆ ಬಟ್ಟೆ 4 ಸುತ್ತಬಿಟ್ಟು ಒಂದು ದಾರ ಅರಿಶಿನ ದಾರದಲ್ಲಿ ಕಟ್ಟಿಬಿಟ್ಟು ಮಹಾಲಕ್ಷ್ಮಿ ಹತ್ರ ಇಡಿ ಅರಿಶಿನ ತೃತೀಯ ಪೂಜೆ ಆದಮೇಲೆ ಮಾರನೇ ದಿವಸ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ತಿರ್ಗಾ ನೆಕ್ಸ್ಟ್ ಇಯರ್ ನೀವು ಅದನ್ನು ಎತ್ತಿ ಚೇಂಜ್ ಮಾಡೋದು ಒಳ್ಳೆಯದು ವರ್ಷಕ್ಕೆ ಒಂದು ಸತಿ ಈ ಥರ ಮಾಡ್ಕೊಳ್ಳಿ ಒಳ್ಳೆಯದು ಅಲೆಯದು ಬಂದು ನೀವು ಗಿಡ ಹತ್ರ ಆಗ್ಬೋದು ಕಾಯಿನ್ ಹಾಗೇ ಇರಲಿ ಕಂಟಿನ್ಯೂ ಮಾಡಿ ಆ ಪೂಜೆಗಳು ಖಂಡಿತ ಮನೆಯಲ್ಲಿ ಸಗಲ ಭಾಗ್ಯವೂ ನಿಮಗೆ ಸಿಗುತ್ತೆ ಮತ್ತು ಪಂಚಮುಖಿ ದೀಪಗಳು ಎರಡು ಸೈಡ್ ಇಡಬೇಕು 6 ಮಣ್ಣಿನ ದೀಪ ಉಪ್ಪು ಪೂಜೆ ಮಾಡೋರು ಉಪ್ಪು ಪೂಜೆ ನೀವು ಖಂಡಿತ ಮಾಡ್ಬೋದು ಬೆಳಗ್ಗೆನೇ ಮಾಡ್ಬೋದು ಉಪ್ಪು ಮೇಲೆ ರುದ್ರಾಕ್ಷಿ ಲಿಂಬೆಹಣ್ಣು ಕಾಸು ಆ ಪೂಜೆ ಮಾಡಿ ಮತ್ತೆ ಬಂದು ನೈವೇದ್ಯ ಮಾಡಬೇಕು ಆ ಟೈಮಲ್ಲಿ ಆದರೆ ಮಾಡಿಲ್ಲ ಅಂದರೆ ಸಾಯಂಕಾಲ ನೈವೇದ್ಯ ಇಟ್ಟು ಪೂಜೆ ಮಾಡಿ ಅದಕ್ಕೆ ಮುಂಚೆ
ಹೂವಿನ ಅಲಂಕಾರನ ನೀವು ಮಾಡ್ತೀರಲ್ಲ ಕಲಸಕ್ಕೆ ಅರ್ಚನೆ ಮಾಡಬೇಕು ಒಂದು ಕಪ್ಪಲ್ಲಿ ಅರ್ಶನ ಹಾಕಿ ಹೂವ ಹಾಕಿ ಇಟ್ಬಿಡಿ ಆಮೇಲೆ ಒಂದು ತಟ್ಟೆನಲ್ಲಿ ಧಾನ್ಯಗಳು ಇರಬೇಕು ಐದು ಕಪ್ ತಗೊಳ್ಳಿ ಒಂದಕ್ಕೆ ಅಕ್ಕಿ ಕಲ್ಲುಪ್ಪು ಇನ್ನೊಂದಕ್ಕೆ ಸಕ್ಕರೆ ಇನ್ನೊಂದಕ್ಕೆ ಬಂದು ಧಾನ್ಯಗಳು ಏನಾದರೂ ಬೇಳೆಗಳು ಯಾವುದಾದ್ರೂ ಒಂದು ಬೇಳೆ ಇಡಿ ಆ ಬೇಳೆ ಅಂತ ನಂತರ ಒಂದು ಕಪ್ಪಲ್ಲಿ ಕಾಯಿನ್ಸು ಬೆಳ್ಳಿ ಉಂಗುರ ಚಿನ್ನದ ಏನಾದರೂ ಒಂದು ಚಿಕ್ಕ ಚಿನ್ನದ ಇಡಿ ಮತ್ತೆ ಬಂದು ಹೂವಿನ ಅಲಂಕಾರ ಮಾಡಿ ಒಂದೊಂದು ಧಾನ್ಯಗಳಿಗೆ ಹೂವು ಇಡಿ ಇನ್ನೊಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಬಲೆ ಅರಶಿನ ಕುಂಕುಮ ತೆಂಗಿನಕಾಯಿ ಹೂವು ಹಣ್ಣು ಇದೆಲ್ಲ ಇಡಿ ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯ ಧಾನ್ಯಗಳು ಏನಾದರೂ ಒಂದು ಪ್ರಸಾದ ಥರ ಮಾಡಿರಿ ಅರ್ಚನೆ ಮಾಡಿ ಕಲಸಕ್ಕೆ ಅರ್ಚನೆ ಮಾಡೋದು ಬಂದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಸ್ತುತೆ 108 ಸಲ ಅರ್ಚನೆ ಮಾಡಿ ನೈವೇದ್ಯ ತೋರಿಸಿ ನೈವೇದ್ಯ ಆಮೇಲೆ ಮಾಡಂಗಿದ್ರೆ ಮಾಡಿ ಇಲ್ಲ ಆದರೆ ಆವಾಗಲೇ ಮಾಡಿಬಿಡಿ ಲಿಂಬೆಯನ್ನು ಹಣ್ಣು ಪ್ರಸಾದ ಇಟ್ಟರೆ ಒಳ್ಳೆಯದು ಯಾಕಂದರೆ ಲಿಂಬೆಹಣ್ಣಿನ ಲೆಮನ್ ರೈಸ್ ಮಾಡಿ ಇಟ್ಟರೆ ಒಳ್ಳೆಯದು ಲೆಮನ್ ರೈಸ್ ಅಂತೂ ಮಹಾಲಕ್ಷ್ಮಿಗೆ ವಸಿಯಾದ ನೈವೇದ್ಯ ಅದು ಆಮೇಲೆ ಸ್ವೀಟ್ ಏನಾದರೂ ಒಂದು ಕೇಸರಿ ಆ ಥರ ಮಾಡಿಡಿ ತೀರ್ಥ ಇಡಿ ತೀರ್ಥ ತುಂಬ ಮುಖ್ಯ ಪೂಜೆ ಆದ ನಂತರ ಪ್ರಾರ್ಥನೆ ಮಾಡಿ ನನಗೆ ಎಲ್ಲ ಸಕ್ಸಸ್ ಆಗಬೇಕು ನಾವು ಏನೆಲ್ಲ ನೆನೆಸ್ಕೊಂಡಿದ್ದೀವೋ ಅದೆಲ್ಲ ನಿರ್ವೃತ್ತಿ ಆಗಬೇಕು ಅಂತ ಮಹಾಲಕ್ಷ್ಮಿ ಮತ್ತು ನಾರಾಯಣ ಅನುಗ್ರಹದಿಂದ ಓಂ ನಮೋ ನಾರಾಯಣ ನಾಯ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿ ಅದಾದ ನಂತರ ಕುಬೇರ ಲಕ್ಷ್ಮಿ ಪ್ರಾರ್ಥನೆ ಮಾಡಿ ಅದಾದ ಮೇಲೆ ನೀವು ಗಣಪತಿನ ನಮಸ್ಕಾರ ಮಾಡಿ ಮಂಗಳಾರತಿ ತೋರಿಸಿ ಎಲ್ಲ ದೇವತೆಗಳನ್ನು ಮಂಗಳಾರತಿ ತೋರಿಸಿ ಖಂಡಿತ ಈ ಅಕ್ಷಯ ತೃತೀಯ ನಿಮಗೆ ಒಳ್ಳೆಯದಾಗಲಿ ಏನು ನಾವು ತಗೊಂಡಿಲ್ಲ ಅಮ್ಮ ಏನು ಮಾಡೋದಂದರೆ ಕಲ್ಲು ಉಪ್ಪಾದರೂ ಒಂದು ಪ್ಯಾಕೆಟ್ ತಗೊಂಡು ಅದು ಇಟ್ಟು ಅದ ಮೇಲೆ ಎಲೆ ಅಡಿಕೆ ಹಣ್ಣು ಕಾಯಿನ್ ಒಂದು ಇಟ್ಟು ಪೂಜೆ ಮಾಡಿ ಖಂಡಿತ ನಿಮ್ಮ ಪ್ರಾರ್ಥನೆ ಮಹಾಲಕ್ಷ್ಮಿ ವಸಿ ಆಗ್ತಾರೆ ಆಮೇಲೆ ನೀವು ಏನು ನೆನೆಸ್ಕೊಂಡಿದ್ದೀರೋ ಬರೋ ವರ್ಷದ ಒಳಗಡೆ ಸರಿ ಹೋಗಬೇಕು ಈ ಕೋವಿಡಿಂದ ಎಲ್ಲರೂ ದಯವಿಟ್ಟು ಪ್ರಾರ್ಥನೆ ಮಾಡಿ ಕೋವಿಡಿಂದ ತುಂಬ ಭಕ್ತರು ಬಂದು ಕಷ್ಟಪಟ್ಕೊಂಡಿದ್ದಾರೆ ಆ ಭಕ್ತರುಗಳಿಗೋಸ್ಕರ ನೀವು ಬಂದು ಪ್ರಾರ್ಥನೆ ಮಾಡಿ ಖಂಡಿತ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಬೇಗ ಈ ಆರೋಗ್ಯದಿಂದ ಎಲ್ಲ ಚೆನ್ನಾಗಿರಬೇಕು ಆರೋಗ್ಯ ಯಾರಿಗೂ ಬಂದು ಮರಣ ಆಗಬಾರ್ದು ಒಂದೊಂದು ಕುಟುಂಬದಲ್ಲಿ ನೋಡಿದರೆ ತುಂಬ ಜನ ಮರಣ ಚಿಕ್ಕ ವಯಸ್ಸಿಲ್ಲದೆ ಮರಣ ಆಗ್ತಿದ್ದಾರೆ ಅದೆಲ್ಲ ಇರಬಾರ್ದು ಅಂತ ಪ್ರಾರ್ಥನೆ ಮಾಡಿ ಖಂಡಿತ ನಿರ್ವೃತ್ತಿ ಆಗುತ್ತೆ ಶಿವಾಯೇ ನಮಃ ಗುರುವೇ ಶರಣಂ